What is this, Kanta? What is this? I don't like it. Gani dolale flower aralale beka. ಗಣಿದರೆ ಬಳ್ಳಾರಿ ಶ್ರೀಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಹಠ ಹಿಡ್ದು ಹೊಸ ಆಟ ಶುರು ಮಾಡಿದಾರಲ್ಲ ಈ ಕಮಲ ಪಕ್ಷದವರ. ಇವರ ಈ ಆಟ ಹುಡುಗಾಟದಲ್ಲಿ ಅದು ಯಾರ್ಯಾರಿಗೆ ಸಂಕಟ ಆಗತ್ತ ಆ ಗಾಡ್ ಗುಡ್ದೈನ್ಗೆ ಗೊತ್ತಡ ಯಾರು ಗುಡ್ದೈನ್ಗೆ ಗೊತ್ತ. ಏನಂತೇನೇನ ನಗ್ತಾ ಇದೆಯಾ ಕಳ್ಳೇನೇನ? ಓಕೆ, ಈ ಬಳ್ಳಾರಿ ಬ್ಯಾಟಲ್ ಏನಾಗಬಹುದು ಅಂತ ಸ್ವಲ್ಪ ಖಡಕ್ ಆಗಿ ಕ್ರಿಕೆಟ್ ಕಾಮೆಂಟ್ರಿ ಸ್ಟೈಲ್ ನಲ್ಲಿ ಹೇಳ್ತೇನೆ, ಕೇಳ. ಸಖತ್ ಹಾಟ್ ಅಂಡ್ ಸ್ಪೈಸಿ ಆಗಿರುತ್ತೆ. ಈಗ ಬಳ್ಳಾರಿ ಬೈಲಕ್ಷನಲ್ಲಿ ಬೆಂಗಳೂರಿನಿಂದ ಗಣಿನಾಡಿಗೆ ವೇಗವಾಗಿ ಕಾರ್ನಲ್ಲಿ ಬಂದು ಬಳ್ಳಾರಿ ಭಗವಂತನಿಗೆ ಅಡ್ಡ ಬಿದ್ದು ಪ್ರಚಾರ ಶುರು ಮಾಡಿದ್ದಾರೆ ಫ್ಲವರ್ ಪಾರ್ಟಿ ಲೀಡರ್ಸ್. ನೋಡಿ 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 ಇವರ ಪ್ರಚಾರ ಮಾಡೋ ಹೋರಾಟ ಹೇಗಿದೆ ಅಂತ ಸ್ವಲ್ಪ ನೋಡಿ, ಎಂಜಾಯ್ ಮಾಡಿ. ಈ ಶೂಸ್ ಹೀಗೆ ಬಳ್ಳಾರಿ ಮೈದಾನದಲ್ಲಿ ನಿಂತು ಬೌಂಡ್ರಿ ಹೊಡೆಯದೆ ಒಂದೊಂದೇ ಮತ ಒಲಿಸ್ತಾ ಇದ್ರೆ, ಮತ್ತೊಂದು ಕಡೆ ಫ್ಲವರ್ ಪಾರ್ಟಿ ಎದುರಾಳಿ ಶ್ರೀ ತಮ್ಮ ಹೈಎಂಡ್ ತೆರೆದ ಕಾರಿನಲ್ಲಿ ಎದ್ದು ನಿಂತು ಮಂದಗತಿಯಲ್ಲಿ ಫ್ಯಾನ್ ತಿರುಗಿಸ್ತಾ ಮತಯಾಚನೆ ಮಾಡ್ತಾ ಫ್ಲವರ್ ಪಾರ್ಟಿಗೆ ರಕ್ಷಣಾತ್ಮಕವಾದ ಆಟ ಆಡ್ತಾ ಇದ್ದಾರೆ. ಇದೇ ಕಣದಲ್ಲಿ ಫ್ಲವರ್ ಪಾರ್ಟಿ ಅಂಡ್ ಸ್ವಾಭಿಮಾನಿ ಶ್ರೀರಾಮುಲು ಪ್ರಚಾರ ಭರಾಟೆ ಮಧ್ಯೆ ಕೈ ಪಾರ್ಟಿ ಲಾಡ್ ಅವರು ಕೂಡ ಹಿಂದಕ್ಕೆ ಬೀಳದೆ ತಮ್ಮ ಹುರಿಯಾಳುಗಳನ್ನ ಕರೆದುಕೊಂಡು ಮಂದಗತಿಯ ಆಟ ಶುರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಳ್ಳಾರಿ ಪ್ರೇಕ್ಷಕರು ಹತ್ತರ ಜೊತೆ ಗೋವಿಂದ ಅಂತ ಮೂರು ಪಾರ್ಟಿಗಳ ಹಿಂದೆ ಓಡೋಡ್ ಹೋಗಿ ಮತ ಕೇಳುವ ಧಾವಂತದಲ್ಲಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಬಳ್ಳಾರಿ ಬ್ಯಾಟಲ್ ನಲ್ಲಿರೋ ಪ್ಲೇಯರ್ಸ್ ಅಂಡ್ ಸೀನಿಯರ್ ಪ್ಲೇಯರ್ಸ್ ಏನೇನ್ ಕಾಮೆಂಟ್ ಕೊಡ್ತಾರೆ ಅಂತ ನೋಡೋಣ. ಓಕೆ, ಇವಾಗ ನಮ್ಮ ಮುಂದೆ ಫ್ಲವರ್ ಪಾರ್ಟಿ ಓಪನಿಂಗ್ ಬ್ಯಾಟಿಂಗ್ಗೆ ಇಳಿದಂತಹ ಈಶೂಸ್ ಅಂಕಲ್ ನಮ್ಮ ಮುಂದೆ ಇದ್ದಾರೆ. ಬರಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಓ ಈಶು ಅಂಕಲ್, ಅಂದಾಗೆ ನಿಮ್ ಪಕ್ಷದವ್ರೆ ರಾಮಣ್ಣನ ಪರವಾಗಿ ಪ್ರಚಾರ ಮಾಡ್ತಿದಾರಲ್ಲ, ಏನ್ ಮಾಡ್ತಿದ್ರ ಅವ್ರಿಗೆ? ಯಾವಾಗ ಯಾವ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು? ನಾವು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋತೇವೆ. ಹೋಗ್ಲಿ ಬಿಡ್ರಿ, ಭಾರತೀಯ ಜನತಾ ಪಕ್ಷ ಗೆಲ್ಲೋಕೆ ಏನ್ ರಣತಂತ್ರ ಹುಡ್ತೀರಿ? ಪ್ಲೀಸ್ ಟೆಲ್ ಮೀ. ಗೆಲ್ಲಂತ ಸಂದರ್ಭದಲ್ಲಿ ಏನು ರಣತಂತ್ರವನ್ನ ಮಾಡ್ಬೇಕು ನಾವು ಮಾಡ್ತೇವೆ. ಅದಿರ್ಲಿ, ಅಂದಾಗೆ ಮೊನ್ನೆ ನಿಮ್ ಧ್ವಜ ಕೆಳಗಿಳಿದಿತ್ತಲ್ವಾ, ಮುಂದ್ ಹೆಂಗ? ಕಮಲದ ಧ್ವಜ ಇಳಿದಿತ್ತು. ಹೌದಾ? ಕಮಲದ ಧ್ವಜ ನಮ್ ಎಲ್ಲಾ ಕಾರ್ಯಕರ್ತರು ಹಾರಿಸಿದ್ದಾರೆ. ಸೂಪರ್, ಪರ್ಮನೆಂಟ್ ಆಗಿ ಜಿಲ್ಲೆಲ್ಲಿ ಹಾರಿಸ್ತಾರೆ. ಬಪ್ಪರೆ, ಎಲ್ಲಾ ಲೋಕಸಭೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಗೆಲ್ತೇವೆ, ಈ ವಿಶ್ವಾಸ ನನಗಿದೆ. ಸ್ವಲ್ಪ ಜೋರಾಗಿ ಹೇಳ್ರಿ, ಏನಂತ? ಎಲ್ಲಾ ಲೋಕಸಭೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಗೆಲ್ತೇವೆ, ಈ ವಿಶ್ವಾಸ ನನಗಿದೆ. ಅದಿರ್ಲಿ, ವ್ಯಕ್ತಿಗಿಂತ ಯಾರು ದೊಡ್ಡರು ಹೇಳ್ರಿ ನೋಡೋಣ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಓಕೆ, ಇರ್ಲಿ ಬಿಡ್ರಿ. ಮತ್ತೆ ರಾಮಣ್ಣ ನಿಮಗೆ ಸಿಕ್ಕಾಬಿಟ್ಟಿ ಹೆಲ್ಪ್ ಮಾಡ್ರಂತಲ್ಲ, ಅದಕ್ಕೇನು ಹೇಳ್ತೀರಿ? ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಹೊಗಳ್ಬೇಕಾದ್ದು ನಮ್ ಕರ್ತವ್ಯ. ಶಬಾಶ್. ಆ ಸಂದರ್ಭ ನಾನು ಹೇಳಕ್ ಇಷ್ಟಪಡ್ತೇನೆ. ಏನ್ ಹೇಳ್ತೀರಿ? ಏನು ಅನುಕೂಲಗಳು ಮಾಡಿಕೊಟ್ಟಿದ್ದಾರೋ ಶ್ರೀರಾಮುಲು ಅವರು ಹೇಳ್ತಾರಂತ ಮಾತನ್ನ ಬಗ್ಗೆ ನಮ್ಗೆ ಇಲ್ಲ ಅಂದಿಲ್ಲ. ಸಂಕಷ್ಟದಲ್ಲಿರುವಂತ ಸಂದರ್ಭ ನಮ್ಗೆ ಸಹಾಯ ಮಾಡಿದ್ದು ಹೌದು, ಆದ್ರೆ ಬೆಳೆಸಿದೀವಿ ಅನ್ನೋ ಕಾರಣಕ್ಕೆ ಈ ಪಕ್ಷವನ್ನು ಇಲ್ಲಿ ನಿರ್ನಾಮ ಮಾಡಕ್ ನಾವು ಬಿಡಲ್ಲ. ಓ ಹಂಗ, ಹೌದ್ರಪ್ಪ, ಗಂಡುಗಳೆ ನೀವು. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಈಶ್ವರ್ ಸಾಂಕಲ್. ಇವಾಗ ನಮ್ಮ ಮುಂದೆ ಫ್ಲವರ್ ಪಾರ್ಟಿ ಎದುರಾಳಿ ಬಿಸಿಲು ನಾಡಿನ ಶ್ರೀ ಇದ್ದಾರೆ. ಬನ್ನಿ, ಅವ್ರು ಏನ್ ಹೇಳ್ತಾರೆ ಅಂತ ಜಸ್ಟ್ ಲಿಸನ್ ಮೈ ಡಿಯರ್ ಪೀಪಲ್, ಜಸ್ಟ್ ಲಿಸನ್. ಅಬ್ಬಬ್ಬಬ್ಬ, ರಾಮಣ್ಣ ಕೈಯಲ್ಲಿ ಫ್ಯಾನ್ ಹಿಡ್ಕೊಂಡು ತಿರುಗಿಸೋದ್ ನೋಡಿದ್ರ ಅಂತಿಂತ ಗಂಡು ಅಲ್ಲಿ ಬಿಡ್ರಪ್ಪ ಅವರು. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಬಳ್ಳಾರಿ ಜಿಲ್ಲೆಯೇ ನನ್ ಜೀವ, ಗಣ್ಯ ಮಣ್ಣೇನೆ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟೋನು ರನ್ನ. ಗಣಿ ಚಂದ, ಹಣ ಚಂದ, ಜನ ಚಂದ, ಚಂದ ಚಂದ ಗೆಳೆಯ. ಓಕೆ, ಹೋಲ್ಡ್ ಇಟ್ ಹೋಲ್ಡ್ ಇಟ್, ಇವಾಗ ಸಾಂಗ್ ಬಂದ್, ಮಾತ್ ಚಲು. ಹೇಳ್ರಿ ರಮಣ್ಣ, ನಿಮ್ಗೆ ಸುಮ್ನ ಅದು ಇದೆ ಅಂತ ಕೇಸ್ ಜಡಾಕತ್ತಾರಲ್ಲ, ಏನ್ ಹೇಳ್ತಿರತ್ತ ನೀವು? ಇದು ರಾಜಕೀಯ ಷಡ್ಯಂತ್ರದಿಂದ ಆಗ್ತಾ ಇರೋಂತ ವಿಷಯ. ಬೇಕಾದ್ರೆ ಚುನಾವಣೆ ಮುಗಿಲಿ, ಒಬ್ಬ ವ್ಯಕ್ತಿ ಶ್ರೀರಾಮ್ಲವರು ಈ ರೀತಿ ಮೋಸ ಮಾಡಿದಾರಂತ ಎಂತ ಹೇಳಿದ್ರೆ ನಾನು ಶಾಶ್ವತವಾಗಿ ರಾಜಕೀಯದಿಂದ ನಿವೃತ್ತ ಆಗ್ತೀನಿ. ಅಯ್ಯೋ, ನಾನು ಸುಮ್ನೆ ತಮಾಷೆ ಮಾಡಿದೆ ಕಣಣ, ನೀವೇನು ರಾಜಕೀಯ ಬಿಡ ಕೊಂಡ್ಬಿಟ್ರಲ್ಲ. ಬೇಡ್ರಪ್ಪ, ನಿಮ್ಗೆ ಒಳ್ಳೇದಾಗಲಿ, ದೇವ್ರ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೇನೆ ನಿಮಗೆ, ನಾ ಕೈ ಪಾರ್ಟಿ ಬೆಟ್ಟಕ್ಕೆ ಹೋಗ್ಕಲ್ಲಿ ಬರ್ತೇನೆ. ಬಾಯ್ ಬಾಯ್. ಓಕೆ ಓಕೆ ಫೈನ್ ಮೈ ಡಿಯರ್ ಪೀಪಲ್, ಕೇಳಿದ್ರಲ್ಲ ನೀವು, ನವೆಂಬರ್ 30th ನಡೆಯೋ ಫೈನಲ್ ಮ್ಯಾಚ್ಗೂ ಮುನ್ನ ಯಾರ್ಯಾರು ಏನೇನ್ ಹೇಳಿದ್ರು ಅಂತ. ಓಕೆ ಫೈನ್, ಯಾರಿಗೆ ಗೊತ್ತೋ ಎಲ್ಲೆಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಸದ್ಯಕ್ಕೆ ಈ ಪೊಲಿಟಿಕಲ್ ಮ್ಯಾಚ್ನ ಸೈಡ್ಗಿಡ. ವಾಟ್ ಈಸ್ ದಿಸ್ ನಾನ್ ಸೈನ್ಸ್? ಐ ಡೋಂಟ್ ಲೈಕ್ ಇಟ್.
1996 ನಲ್ಲಿ ನಡೆದಂತಹ ವರ್ಲ್ಡ್ ಕಪ್ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಕ್ಯಾಪ್ಟನ್ ಅಜರುದ್ದೀನ್ ಅದೇನೋ ಗಿಲಿ ಗಿಲಿ ಮ್ಯಾಜಿಕ್ ಮಾಡಿದ್ರು ಅಂತ ಕಣ್ಣೀರ್ ಹಾಕಿದ್ನಲ್ಲ ಇವನ ಕಾಂಬಳೆ. ಯಾರನ್ನ ನಂಬಬೇಕ ಯಾರನ್ನ ಬಿಡಬೇಕ? ಇವನ ಕಣ್ಣೀರು ಮೊಸಳೆ ಕಣ್ಣೀರ ಇಲ್ಲ ಅಜರ್ ಸಾಚಾನ ಅಲ್ವಾ? ಅದಕ್ಕೆ ಕಾಲಾನೇ ಉತ್ತರ ಹೇಳಬೇಕ. ಏನಂತೀರಾ? ಓಕೆ, ಇದೆಲ್ಲ ಇದ್ದದೆ ನನ್ನ ಅವಾರ್ಡ್ ಮಾಡಲ್ ಸಜಕ್ಕೆ ಮ್ಯಾಕ್ಸ್ 100 ಬೈಕ್ ನ ಈಚೆ ತೆಗೆದೇನೆ. ಕುಶಾಲ ನಗರ ದುಬಾರೆ ಫಾರೆಸ್ಟ್ ಹೋಗಿ ಎಲಿಫೆಂಟ್ ಸಫಾರಿ ಮಾಡ್ಕೊಂಡ್ ಬರೋಣ. ನಡೀಕಾಂತ ನಡೀ.